हलो चिल्ड्रन ऑनलाइन तरगतिगे स्वागत नम्म लास्ट वीडियो नल्ली नावु एरडु आल्गे गळा वर्ग गळन्ना ओदिद्दीवी वंदु क्लोरोफाइसिये मत्तोंदु फियोफाइसिये इतरा आल्गे अल्ली बरुवा एरडु क्लासस गळा बग्गे डीटेल आगे नावु ओदिद्दीवी अदर जनरल क्यारेक्टरिस्टिक्स आगिरबहुदु अथवा अवुगळल्लि बरुव उदाहरणेगळागिरबहुदु इवत्तिन वीडियोनल्लि नावु मूरने क्लास दट इस क्लास रोडोफैसिये क्लास रोडोफैसिये एन्नुव मूरनेय वर्गद बग्गे डीटेल आगि इवत्तिन वीडियोनल्लि ओदोण रोडोफैसिये ಅಂದ್ರೆ ಕನ್ನಡದಲ್ಲಿ ನೀವು ಕೆಂಪು ಶೈವಲಗಳು ಅಂತ ಓದಿರ್ತೀರಿ ರೋಡೋಫೈಸಿಯೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ರೆಡ್ ಆಲ್ಗೆ ಯಾಕೆ ಅವಕ್ಕೆ ರೆಡ್ ಆಲ್ಗೆ ಅಂತ ಕರೀತಾರ ಕೆಂಪು ಬಣ್ಣವಾಗಿ ಕಾಣೋದಕ್ಕೆ ಅವರ ಹತ್ರ ಇರುವಂತ ವರ್ಣಕ ಯಾವುದು ಕೆಂಪು ಶೈವಲಗಳು ಅಂದ್ರೆ ಕ್ಲಾಸ್ ರೋಡೋಫೈಸಿಯೇಗಳಲ್ಲಿ ವಿಶೇಷವಾದ ಪಿಗ್ಮೆಂಟ್ ನೋಡ್ತೀರಿ ನೀವು ವಿಶೇಷವಾದ ವರ್ಣಕವನ್ನು ನೋಡಬಹುದು ದಟ್ ಈಸ್ ಆರ್ ಫೈಕೋ ಎರಿತ್ರಿನ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಡ್ಕೊಳ್ಳ್ರಿ ಆರ್ ಫೈಕೋ ಎರಿತ್ರಿನ್ ಎನ್ನುವ ವಿಶೇಷ ಕೆಂಪು ವರ್ಣಕವನ್ನು ಹೊಂದಿರೋದ್ರಿಂದ ಕೆಂಪು ಶೈವಲಗಳು ಬಹಳ ಕೆಂಪ ಬಣ್ಣವಾಗಿ ಕಂಡುಬರುತ್ತವೆ ಹಾಗಾಗಿ ವಿ ಕಾಲ್ ದಮ್ ಆಸ್ ರೆಡ್ ಆಲ್ಗೆ ಅಥವಾ ಕೆಂಪು ಶೈವಲಗಳು ಯೂಶುವಲಿ ಕೆಂಪು ಶೈವಲಗಳು ಎಂಥ ವಾತಾವರಣದಲ್ಲಿ ಕಂಡುಬರುತ್ತವೆ ಹ್ಯಾಬಿಟ್ಯಾಟ್ ದೇ ಆರ್ ಫೌಂಡ್ ಇನ್ ಮರೈನ್ ಹ್ಯಾಬಿಟ್ಯಾಟ್ ಮರೈನ್ ಹ್ಯಾಬಿಟ್ಯಾಟ್ ಅಂದರೆ ಉಪ್ಪು ನೀರಲ್ಲಿ ಅವು ಜಾಸ್ತಿ ಕಂಡುಬರ್ತವೆ They are mostly found in marine habitat. ಅದರಲ್ಲೂ ವಾರ್ಮ್ ಪ್ಲೇಸಸ್ಸಲ್ಲಿ ನೀವು ಭಾಳ ಸಂಖ್ಯೆಯಲ್ಲಿ ರೆಡ್ ಆಲ್ಗೆಗಳನ್ನು ನೋಡ್ಬೋದು ಯು ಕ್ಯಾನ್ ಸೀ ದ ರೆಡ್ ಆಲ್ಗೆ ಆರ್ ಮೋರ್ ಕಾನ್ಸಂಟ್ರೇಟೆಡ್ ಇನ್ ವಾರ್ಮ್ ಪ್ಲೇಸಸ್ ವಾರ್ಮ್ ಪ್ಲೇಸಸ್ ಅಂದರೆ ಸ್ವಲ್ಪ ಉಷ್ಣ ಇರುವಂಥ ಪ್ರದೇಶದಲ್ಲಿ ಸ್ವಲ್ಪ ಅತಿ ಕಡಿಮೆ ಪ್ರಮಾಣದಲ್ಲಿ ಉಷ್ಣತೆಯನ್ನು ಹೊಂದಿರುವಂಥ ಪ್ರದೇಶಗಳಲ್ಲಿ ನೀವು ಆಲ್ಗೆಗಳು ಪರ್ಟಿಕ್ಯುಲರ್ಲಿ ರೆಡ್ ಆಲ್ಗೆಗಳು ಜಾಸ್ತಿ ನಂಬರಲ್ಲಿ ಬೆಳೆಯೋದನ್ನು ನೋಡ್ಬೋದು ಮತ್ತೆ ಒಂದು ಸತೆ ಹೇಳ್ತೀನಿ ಕೇಳ್ರಿ ರೆಡ್ ಆಲ್ಗೆ ಆರ್ ಅಡಾಪ್ಟೆಡ್ ಇನ್ ಮರೈನ್ ಎಕ್ವಾಟಿಕ್ ಹ್ಯಾಬಿಟ್ಯಾಟ್ ಆ್ಯಂಡ್ ದೇ ಆರ್ ಕಾನ್ಸಂಟ್ರೇಟೆಡ್ ಮೋರ್ ಇನ್ ನಂಬರ್ ಪರ್ಟಿಕ್ಯುಲರ್ಲಿ ಇನ್ ದ ವಾರ್ಮ್ ಪ್ಲೇಸಸ್ ಇದು ಹ್ಯಾಬಿಟ್ಯಾಟ್ ಆಯಿತು ಅಷ್ಟಲ್ಲದೇನೆ ಕೆಲವೊಂದು ಆಲ್ಗೆಗಳು ರೆಡ್ ಆಲ್ಗೆಗಳು ಬಹಳ ಲೈಟ್ ಬೀಳೋ ಅಂಥ ಜಾಗದಲ್ಲಿ ಕಂಡುಬರ್ತವೆ ಅಂದರೆ ವೆಲ್ ಲೈಟೆಡ್ ಏರಿಯಾಸ್ ಅಂದರೆ ಜಾಸ್ತಿ ಎಲ್ಲಿ ಬೆಳಕು ಅವಕ್ಕೆ ಸಿಗ್ತದ ಅಂಥ ರೀಜನ್ಗಳಲ್ಲಿ ನೀವು ರೆಡ್ ಆಲ್ಗೆಗಳನ್ನು ನೋಡ್ಬೋದು ನೀರಲ್ಲಿ ಜಾಸ್ತಿ ಬೆಳಕು ರೀಚ್ ಆಗುವಂಥ ಪ್ರದೇಶ ಅಂದರೆ ಸರ್ಫೇಸ್ ಆಫ್ ದ ವಾಟರ್ ಸರ್ಫೇಸ್ ಆಫ್ ದ ವಾಟರ್ ಅಂದರೆ ನೀರಿನ ಮೇಲ್ಮೈ ಏನದ ಆ ಭಾಗದಲ್ಲಿ ಬೆಳಕು ಅತಿ ಪ್ರಮಾಣದಲ್ಲಿ ರೀಚ್ ಆಗ್ತದೆ ಸಮ್ ರೆಡ್ ಆಲ್ಗೆ ಆರ್ ಫೌಂಡ್ ಗ್ರೋಯಿಂಗ್ ಇನ್ ವೆಲ್ ಲೈಟೆಡ್ ಏರಿಯಾಸ್ ಲೈಕ್ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್ ಆ್ಯಂಡ್ ಸಮ್ ರೆಡ್ ಆಲ್ಗೆ ಕೆಲವೊಂದು ರೆಡ್ ಆಲ್ಗೆಗಳೇನದವ ಬಹಳ ಆಳದಲ್ಲಿ ಸಮುದ್ರದ ಅತಿ ಆಳದಲ್ಲಿ ಬೆಳೀತವೆ ಅಲ್ಲಿ ಬೆಳಕು ರೀಚ್ ಆಗೋದು ಬಹಳ ಕಡಿಮೆ ಬೆಳಕು ರೀಚ್ ಆಗೋದು ಅತಿ ಕಡಿಮೆ ಅಂದರೆ ದೇರ್ ಆರ್ ಸಮ್ ರೆಡ್ ಆಲ್ಗೆ ವಿಚ್ ಗ್ರೋ ಆ್ಯಟ್ ಡೀಪರ್ ಆಫ್ ದ ಮರೈನ್ ಹ್ಯಾಬಿಟ್ಯಾಟ್
ಡೆಪ್ತ್ ಆಫ್ ದ ಮರೈನ್ ಹ್ಯಾಬಿಟ್ಯಾಟ್ ಅಂದರೆ ಏನು ಆಳ ಅಂತೀವಿ ನಾವು ಅತಿ ಆಳ ಅತಿ ಆಳದಲ್ಲಿ ದ ಲೈಟ್ ಪೆನಿಟ್ರೇಷನ್ ಅಂದರೆ ಲೈಟ್ ಒಳಗಡೆ ಹೋಗೋದು ತೀರಾ ಕಡಿಮೆ ಅಂತ ರೀಜನಲ್ಲೂ ಸಹಿತ ನೀವು ರೆಡ್ ಆಲ್ಗೆಗಳನ್ನು ನೋಡ್ಬೋದು ಸಮ್ ಆಲ್ಗೆ ದೇ ಗ್ರೋ ಇನ್ ವೆಲ್ ಲೈಟೆಡ್ ಏರಿಯಾಸ್ ನಿಯರ್ ಟು ದ ಸರ್ಫೇಸ್ ಆಫ್ ದ ವಾಟರ್ ವೇರ್ ಆಸ್ ಸಮ್ ರೆಡ್ ಆಲ್ಗೆ ಗ್ರೋ ಇನ್ ವೆರಿ ಡೆಪ್ತ್ ಆಫ್ ದ ಓಷನ್ಸ್ ವೇರ್ ಪೆನಿಟ್ರೇಷನ್ ಆಫ್ ಲೈಟ್ ಈಸ್ ವೆರಿ ಲೆಸ್ ಇದು ಅವು ಕಂಡುಬರೋ ಜಾಗಗಳಾದರೆ ಆಹಾರ ಯಾವ ರೂಪದಲ್ಲಿರ್ತದೆ ಮತ್ತು ಅವುಗಳ ಬಾಡಿ ಫಾರ್ಮ್ ಹೆಂಗಿರ್ತದೆ ಅದು ಸಹಿತ ನಾವಿನ್ನು ನೋಡಬೇಕಾಗ್ತದೆ ಬಾಡಿ ಫಾರ್ಮ್ ಹೆಂಗಿರ್ತದೆ ಅಂದರೆ ಯೂಶ್ವಲಿ ರೆಡ್ ಆಲ್ಗೆಗಳು ಬಹುಕೋಶೀಯಗಳಾಗ್ಯಾವ ಬಹುಕೋಶೀಯ ಅಂದರೆ ಮಲ್ಟಿ ಸೆಲ್ಯುಲಾರ್ ರೆಡ್ ಆಲ್ಗೆ ಆರ್ ಮಲ್ಟಿ ಸೆಲ್ಯುಲಾರ್ ಬಟ್ ಸಮ್ ರೆಡ್ ಆಲ್ಗೆ ಹ್ಯಾವ್ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್ ಕಾಂಪ್ಲೆಕ್ಸ್ ಅಂದರೆ ಏನು ಸಂಕೀರ್ಣವಾದ ದೇಹವನ್ನು ಅವು ಹೊಂದಿರ್ತವೆ ರಿಮೆಂಬರ್ ರೆಡ್ ಆಲ್ಗೆ ಆರ್ ಮಲ್ಟಿ ಸೆಲ್ಯುಲಾರ್ ಅಂದರೆ ಬಹುಕೋಶೀಯಗಳಾಗಿರ್ತವ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಕೆಲವೊಂದು ರೆಡ್ ಆಲ್ಗೆಗಳಿಗೆ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನನ್ನು ನಾವು ನೋಡಬಹುದು ದಿಸ್ ಈಸ್ ಅಬೌಟ್ ಬಾಡಿ ಫಾರ್ಮ್ ನೆಕ್ಸ್ಟ್ ನಾವು ತಿಳಿದುಕೊಳ್ಬೇಕಾಗಿರೋದು ಆಹಾರ ಯಾವ ರೂಪದಲ್ಲಿ ಸಂಗ್ರಹಿಸಿಕೊಳ್ತವೆ ದೇ ಸ್ಟೋರ್ ದ ಫುಡ್ ಆರ್ ರಿಸರ್ವ್ಡ್ ಫುಡ್ ಮಟೀರಿಯಲ್ ಅಂದರೆ ಆಹಾರವನ್ನು ಅವು ಯಾವ ರೂಪದಲ್ಲಿ ಸ್ಟೋರ್ ಮಾಡ್ಕೊಳ್ತವೆ ಅಂದರೆ ಫ್ಲೋರಿಡೀನ್ ಸ್ಟಾರ್ಚ್ ಅಂತ ಹೇಳ್ತೀವಿ ನಾವು ವಿ ಕಾಲ್ ಇಟ್ ಆ್ಯಸ್ ಫ್ಲೋರಿಡೀನ್ ಸ್ಟಾರ್ಚ್ ದೇ ಸ್ಟೋರ್ ದ ಫುಡ್ ಇನ್ ದ ಫಾರ್ಮ್ ಆಫ್ ಫ್ಲೋರಿಡೀನ್ ಸ್ಟಾರ್ಚ್ ಏನಿದು ಫ್ಲೋರಿಡೀನ್ ಸ್ಟಾರ್ಚ್ ಯಾವ ರೀತಿ ಇರ್ತದೆ ಇದ್ರ ಸ್ಟ್ರಕ್ಚರು ನೀವು ಫ್ಲೋರಿಡೀನ್ ಸ್ಟಾರ್ಚಿನ ಸ್ಟ್ರಕ್ಚರ್ ತಗೊಂಡ್ರೆ ಇದು ಯಾವ ರೀತಿ ಇರ್ತದೆ ಅಂದರೆ ಸ್ಟಾರ್ಚಲ್ಲಿ ಅಮೈಲೋಪೆಕ್ಟಿನ್ ಎನ್ನುವ ಒಂದು ಅಂಶ ಇರ್ತದೆ ಸ್ಟಾರ್ಚಲ್ಲಿರುವಂಥ ಅಮೈಲೋಪೆಕ್ಟಿನ್ನು ಮತ್ತು ಗ್ಲೈಕೋಜನ್ನಿನ ರೀತಿಯಲ್ಲಿ ನಾವು ಫ್ಲೋರಿಡೀನನ ಸ್ಟ್ರಕ್ಚರ್ ನೋಡಬಹುದು ಫ್ಲೋರಿಡೀನ್ ಸ್ಟ್ರಕ್ಚರಲಿ ಈಸ್ ಸಿಮಿಲರ್ ಆ್ಯಸ್ ದಟ್ ಆಫ್ ಅಮೈಲೋಪೆಕ್ಟಿನ್ ಆಫ್ ಸ್ಟಾರ್ಚ್ ಆ್ಯಂಡ್ ಗ್ಲೈಕೋಜನ್ ಅಮೈಲೋಪೆಕ್ಟಿನ್ ಅಂದರೆ ಏನು ಗ್ಲೈಕೋಜನ್ ಅಂದರೆ ಏನು ಸ್ಟಾರ್ಚಲ್ಲಿ ಕಂಡುಬರುವ ಒಂದು ಅಂಶ ಅಮೈಲೋಪೆಕ್ಟಿನ್ ಗ್ಲೈಕೋಜನ್ ಅಂದರೆ ಎನಿಮಲ್ಸ್ಗಳಲ್ಲಿ ಆಹಾರ ಸಂಗ್ರಹ ಆಗುವಂಥ ಒಂದು ಕಾರ್ಬೋಹೈಡ್ರೇಟ್ ಪ್ರಾಣಿಗಳು ಆಹಾರವನ್ನು ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಮಾಡ್ಕೊತವೆ ಅದು ಗ್ಲೈಕೋಜನ್ ಈ ಅಮೈಲೋಪೆಕ್ಟಿನ್ ಆಗಿರ್ಬೋದು ಗ್ಲೈಕೋಜನ್ ಆಗಿರ್ಬೋದು ಎರಡೂ ಏನದವ ದೇ ಆರ್ ಲಾಂಗ್ ಚೈನ್ ಆಫ್ ಗ್ಲೂಕೋಸ್ ಅಂದರೆ ಗ್ಲೂಕೋಸಿನ ಲಾಂಗ್ ಚೈನ್ ಆದಾಗ ಅದು ಅಮೈಲೋಪೆಕ್ಟಿನ್ ಆಗ್ಬೋದು ಅಥವಾ ಗ್ಲೈಕೋಜನ್ ಆಗಿರ್ಬೋದು ಇವೆರಡರ ಸ್ಟ್ರಕ್ಚರ್ ರೀತಿಯಲ್ಲೇ ನಾವು ಫ್ಲೋರಿಡೀನ್ ಸ್ಟಾರ್ಚನ್ನು ಸಹಿತ ನೋಡ್ತೀವಿ ಫ್ಲೋರಿಡೀನ್ ಸ್ಟಾರ್ಚ್ ಈಸ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಆ್ಯಸ್ ದಟ್ ಆಫ್ ಅಮೈಲೋಪೆಕ್ಟಿನ್ ವಿಚ್ ಈಸ್ ದ ಪಾರ್ಟ್ ಆಫ್ ಸ್ಟಾರ್ಚ್ ಆ್ಯಂಡ್ ಗ್ಲೈಕೋಜನ್ ವಿಚ್ ಈಸ್ ದ ರಿಸರ್ವ್ಡ್ ಫುಡ್ ಮಟೀರಿಯಲ್ ಇನ್ ದ ಆ್ಯನಿಮಲ್ಸ್ ವಿಚ್ ಈಸ್ ದ ರಿಸರ್ವ್ಡ್ ಫುಡ್ ಮಟೀರಿಯಲ್ ಇನ್ ದ ಆ್ಯನಿಮಲ್ಸ್ ರಿಮೆಂಬರ್ ಇನ್ ರೋಡೋಫೈಸಿಯೇ ದ ರಿಸರ್ವ್ಡ್ ಫುಡ್ ಮಟೀರಿಯಲ್ ಈಸ್ ಫ್ಲೋರಿಡೀನ್ ಸ್ಟಾರ್ಚ್ ವಿಚ್ ಈಸ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಆ್ಯಸ್ ಆಫ್ ಅಮೈಲೋಪೆಕ್ಟಿನ್ ಆ್ಯಂಡ್ ಗ್ಲೈಕೋಜನ್ This is about reserved food material. Coming to the reproduction. Andre santanotpatti yava reetinalli avu maadikoltava. Navu bere alge galalli nodiruva hage andre chlorophyceae phaeophyceae alli navu nodivalla ade reeti rhodophyceae allu saitha
ಸಂತಾನೋತ್ಪತ್ತಿ ಮೂರು ವಿಧಗಳಲ್ಲಿನೇ ಆಗ್ತದೆ. ದೇ ಆರ್ ವೆಜಿಟೇಟಿವ್ ಮೆಥಡ್, ಸೆಕ್ಷುವಲ್ ಮೆಥಡ್ ಆ್ಯಂಡ್ ಸೆಕ್ಷುವಲ್ ಮೆಥಡ್. ನೆನ್ಪಿಟ್ಕೊಳ್ರಿ, ಬೇರೆ ಆಲ್ಗೆಗಳ ರೀತಿಯಲ್ಲಿ ಇನ್ ರೋಡೋಫೈಸಿಯೆ ಆಲ್ಸೋ ಆಲ್ಗೆ ರೀಪ್ರೊಡ್ಯೂಸ್ ಇನ್ ತ್ರೀ ವೇಸ್. ಮೊದಲನೆಯದು ವೆಜಿಟೇಟಿವ್ ಮೆಥಡ್. ಮತ್ತೆ ಸೇಮ್, ಎಲ್ಲ ಆಲ್ಗೆಗಳಲ್ಲಿ ವೆಜಿಟೇಟಿವ್ ಮೆಥಡ್ ಯಾವ ರೀತಿ ಫ್ರ್ಯಾಗ್ಮೆಂಟೇಷನ್ಲಿಂದ ಆಗ್ತದೋ ಅದೇ ರೀತಿ ಇನ್ ದ ರೆಡ್ ಆಲ್ಗೆ ಆಲ್ಸೋ ವೆಜಿಟೇಟಿವ್ ಮೆಥಡ್ ಟೇಕ್ಸ್ ಪ್ಲೇಸ್ ಬೈ ಫ್ರ್ಯಾಗ್ಮೆಂಟೇಷನ್, ಅಂದರೆ ತುಂಡರಿಕೆ. ಆಲ್ಗೆ ಬಾಡಿ ಸ್ಪ್ಲಿಟ್ ಆಗಿ ಅಥವಾ ತುಂಡರಿಸಿ ಎರಡು ಅಥವಾ ಎರಡರಕ್ಕಿಂತ ಜಾಸ್ತಿ ಫ್ರ್ಯಾಗ್ಮೆಂಟ್ಗಳಾಗಿ ಆ ಫ್ರ್ಯಾಗ್ಮೆಂಟ್ಸ್ಗಳು ಒಂದು ಹೊಸ ಆಲ್ಗೆ ಅಥವಾ ಒಂದು ಹೊಸ ಪ್ಲ್ಯಾಂಟ್ ಬಾಡಿಯಾಗಿ ಗ್ರೋ ಆಗ್ತವೆ. ಇದಕ್ಕೆ ನಾವು ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ. ಎರಡನೇ ಮೆಥಡ್, ದ ಸೆಕೆಂಡ್ ಮೆಥಡ್ ಆಫ್ ರೀಪ್ರೊಡಕ್ಷನ್, ದಟ್ ಈಸ್ ಅಸೆಕ್ಷುವಲ್ ರೀಪ್ರೊಡಕ್ಷನ್, ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿನೂ ಸಹಿತ ಅಸೆಕ್ಷುವಲ್ ಸ್ಪೋರ್ಸ್ ಉತ್ಪತ್ತಿ ಮಾಡೋದ್ರಲ್ಲಿಂದನೇ ಆಗ್ತದೆ. ರಿಮೆಂಬರ್, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದ ಪ್ರೊಡಕ್ಷನ್ ಆಫ್ ಅಸೆಕ್ಷುವಲ್ ಸ್ಪೋರ್ಸ್. ವಿಚ್ ಆರ್ ದೋಸ್ ಅಸೆಕ್ಷುವಲ್ ಸ್ಪೋರ್ಸ್? ಎನಿವೇಸ್, ಝೂ ಸ್ಪೋರ್ಸ್, ಬಟ್ ರಿಮೆಂಬರ್ ದೇ ಆರ್ ನಾಟ್ ಫ್ಲ್ಯಾಜಿಲೇಟೆಡ್. ಅಸೆಕ್ಷುವಲ್ ಸ್ಪೋರ್ಸ್ ಯೂಶ್ಲಿ ನಾವು ಆಲ್ಗೆನಾಗ ಝೂ ಸ್ಪೋರ್ಸ್ ಅಂತ ನಾವು ಹೇಳ್ತೀವಿ, ಬಟ್ ಇನ್ ದ ರೋಡೋಫೈಸಿಯೆ ದ ಅಸೆಕ್ಷುವಲ್ ಸ್ಪೋರ್ಸ್ ಆರ್ ನಾನ್ ಮೊಟೈಲ್, ಅಂದರೆ ಅವುಗಳಿಗೆ ಫ್ಲ್ಯಾಜಿಲ್ಲ ಇರಂಗಿಲ್ಲ, ದೇ ಡೋಂಟ್ ಹ್ಯಾವ್ ಫ್ಲ್ಯಾಜಿಲ್ಲ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದ ಪ್ರೊಡಕ್ಷನ್ ಆಫ್ ಸ್ಪೋರ್ಸ್ ವಿಚ್ ಆರ್ ನಾನ್ ಮೊಟೈಲ್, ಅಂದರೆ ಚಲಿಸಲಾರದ ಸ್ಪೋರ್ಸ್ಗಳನ್ನು ಉತ್ಪತ್ತಿ ಮಾಡ್ತವೆ. ಹೌ ಅಬೌಟ್ ಸೆಕ್ಷುವಲ್ ರೀಪ್ರೊಡಕ್ಷನ್? ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದೆ? ಹೌ ಡಸ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್? ಮತ್ತೆ ಸೇಮ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗೋದು ಬೈ ದ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗ್ತವ, ಆಮೇಲೆ ಅವು ಎರಡು ಫ್ಯೂಸ್ ಆಗ್ತವ, ಝೈಗೋಟ್ ಫಾರ್ಮೇಷನ್ ಆಗ್ತದ. ದಿಸ್ ಈಸ್ ಹೌ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ರೋಡೋಫೈಸಿಯೆ. ಬಟ್ ಒಂದು ನೆನಪಿಟ್ಕೊಳ್ರಿ, ಇನ್ ರೋಡೋಫೈಸಿಯೆ ದ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಆರ್ ಅಗೇನ್ ನಾನ್ ಮೊಟೈಲ್, ಅಂದರೆ ಅವಕ್ಕೂ ಸಹಿತ ಫ್ಲ್ಯಾಜಿಲ್ಲ ಇರಂಗಿಲ್ಲ, ದೇ ಡೋಂಟ್ ಹ್ಯಾವ್ ಫ್ಲ್ಯಾಜಿಲ್ಲ. ರಿಮೆಂಬರ್, ದ ಗ್ಯಾಮೆಟ್ಸ್ ಆಫ್ ರೆಡ್ ಆಲ್ಗೆ ಆರ್ ನಾನ್ ಮೊಟೈಲ್. ಮತ್ತು ಇಲ್ಲಿ ಒಂದು ವಿಶೇಷವಾದ ಗ್ಯಾಮೆಟಿಕ್ ಫ್ಯೂಷನ್ ನೋಡ್ಬೋದು, ದಟ್ ಈಸ್ ಊಗ್ಯಾಮಸ್. ಇನ್ ದ ರೆಡ್ ಆಲ್ಗೆ ದ ಸ್ಪೆಷಲ್ ಟೈಪ್ ಆಫ್ ಗ್ಯಾಮೆಟಿಕ್ ಫ್ಯೂಷನ್ ಅಕರ್ಸ್, ದಟ್ ಈಸ್ ಊಗ್ಯಾಮಸ್. ಅಂದರೆ ದ ಫ್ಯೂಷನ್ ಆಫ್ ಒನ್ ಲಾರ್ಜ್ ಫೀಮೇಲ್ ಗ್ಯಾಮೆಟ್ ವಿತ್ ಸ್ಮಾಲ್ ಮೇಲ್ ಗ್ಯಾಮೆಟ್ ಈಸ್ ಕಾಲ್ಡ್ ದ ಊಗ್ಯಾಮಸ್, ಬಟ್ ದ ಗ್ಯಾಮೆಟ್ಸ್ ಆರ್ ನಾನ್ ಮೊಟೈಲ್. ದಿಸ್ ಈಸ್ ಹೌ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ರೋಡೋಫೈಸಿಯೆ, ಬೈ ವೆಜಿಟೇಟಿವ್ ಮೆಥಡ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್. ವೆಜಿಟೇಟಿವ್ ಮೆಥಡ್ ಬೈ ಫ್ರ್ಯಾಗ್ಮೆಂಟೇಷನ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಬೈ ಪ್ರೊಡ್ಯೂಸಿಂಗ್ ನಾನ್ ಮೊಟೈಲ್ ಸ್ಪೋರ್ಸ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಬೈ ದ ಊಗ್ಯಾಮಸ್ ಬಟ್ ದ ಗ್ಯಾಮೆಟ್ಸ್ ಆರ್ ನಾನ್ ಮೊಟೈಲ್. ಇದಿಷ್ಟಕ್ಕೂ ಮೀರಿ ರೋಡೋಫೈಸಿಯೆ ಆರ್ ಸ್ಪೆಷಲ್ ಬಿಕಾಸ್ ದೇ ಶೋ
post fertilization events. They show post fertilization events. Hence, Rhodophyceae are special compared to other algae. Post fertilization events andre yenu? Post andre nantara. Fertilization andre nishechana kriye. Event andre process galu. Andre fertilization ada nantara kelavandu events galaktava, process galaktava, kriye galaktava. Aa kriye galanna naavu Rhodophyceae alli matra nodabodu mattulida eradu class galalli naavu nodlikke sadhya illa. These are all about the general characteristics of the class Rhodophyceae. Rhodophyceae gala vishesha guna lakshanagalanna naavu nodi. Adara udaharanegalanna nodta hodre modalane udaharane polysiphonia. Modle udaharane yavudu? The first example is polysiphonia. Second one is porphyra. Second one is porphyra. Yaradane udaharane porphyra. Murane yaddu gracilaria. Murane udaharane gracilaria. The third example is gracilaria. Nalakne yaddu gelidium. The fourth example for Rhodophyceae is gelidium. Like this, in the Rhodophyceae, you find four examples: the polysiphonia, porphyra, gracilaria, and gelidium. Illige class Rhodophyceae complete aagthu. Now, muru algae gala bandu just glance tagondre. Pigment. Chlorophyceae galalli kandu baruva pigment yavudu? In Chlorophyceae, you find two pigments. Chlorophyll A mattu Chlorophyll B. Yava yava varnakagalanna neevu Chlorophyceae galalli nodabahudu? Chlorophyceae galalli eradu varnakagalu Chlorophyll A hagu Chlorophyll B. Ee eradu hasiru varnakagalu iruva karana Chlorophyceae algae galu grass green in color agi kandu bartavu. They appear as grass green in color. Eradane class, class Phaeophyceae. Phaeophyceae galalli Chlorophyll A, C, xanthophyll hagu carotenoids. ಅವುಗಳಲ್ಲಿ ವಿಶೇಷವಾದ ಜ್ಯಾಂಥೋಫಿಲ್ ಇರ್ತದ, ದಟ್ ಈಸ್ ಫ್ಯೂಕೋಜ್ಯಾಂಥಿನ್. ಬ್ರೌನ್ ಆಲ್ಗೆಗಳಲ್ಲಿ ಜ್ಯಾಂಥೋಫಿಲ್ ವರ್ಣಕ ಎಷ್ಟು ಪ್ರಮಾಣದಲ್ಲಿ ಇರ್ತದ ಅನ್ನೋ ಬೇಸಿಸ್ ಮೇಲೆ ಅವುಗಳ ಕಲರು ಆಲಿವ್ ಗ್ರೀನ್ಲಿಂದ ಹಿಡ್ಕೊಂಡು ಡಿಫರೆಂಟ್ ಶೇಡ್ಸ್ ಆಫ್ ಬ್ರೌನ್ ಆಗಿ ನಾವು ನೋಡ್ಬೋದು. ವಿ ಕ್ಯಾನ್ ಸಿ ಡಿಫರೆಂಟ್ ಶೇಡ್ಸ್ ಆಫ್ ಬ್ರೌನ್. Rhodophyceae class alli nodidre R phycoerythrin is the pigment. R phycoerythrin is the pigment present in Rhodophyceae. Matte aahara yav roopadalli store maadkontava, reserved food material yav roopadalli adu? Chlorophyceae galalli aahara starch roopadalli visheshavada storage bodies galalli store maadkontava. Called pyrenoids. Adara jotege avu protein hagu oil droplets galallu saita aharavanna pyrenoids olagade store madkoltav. Mate brown alge aharavanna yav roopadalli store madkoltava? They store the food in the form of laminarin or mannitol. Laminarin or mannitol ಎನ್ನುವ ಎರಡು ರೀತಿಯಲ್ಲಿ ಆಹಾರವನ್ನು ಅವು ಸ್ಟೋರ್ ಮಾಡ್ಕೊಳ್ತವು. Rhodophyceae ಆಹಾರ ಯಾವ ರೂಪದಲ್ಲಿ ಸ್ಟೋರ್ ಮಾಡ್ಕೊಳ್ತವ? ಇನ್ ದ ಫಾರ್ಮ್ ಆಫ್ ಫ್ಲೋರಿಡಿನ್ ಸ್ಟಾರ್ಚ್.
They store the food in the form of floridin starch. ಮತ್ತೆ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದೆ ಮೂರು ಆಲ್ಗೆಗಳಲ್ಲಿ ವೆಜಿಟೇಟಿವ್ ಮೆಥಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಸೆಕ್ಷುವಲ್ ರಿಪ್ರೊಡಕ್ಷನ್ನೇ ಆಗ್ತದೆ ಆದರೆ ಅಸೆಕ್ಷುವಲ್ ಸ್ಪೋರ್ಸ್ಗಳು ಕ್ಲೋರೋಫೈಸಿಯೆಗಳಲ್ಲಿ ಮೊಟೈಲ್ ಆಗಿರ್ತವ ಅಸೆಕ್ಷುವಲ್ ಸ್ಪೋರ್ಸ್ಗಳು ಫಿಯೋಫೈಸಿಯಲ್ಲಿ ಬೈಫ್ಲ್ಯಾಜಿಲೇಟೆಡ್ಗಳಾಗಿರ್ತವ ರೋಡೋಫೈಸಿಯೆಗಳಲ್ಲಿ ಅವು ಮೊಟೈಲ್ ಆಗಿರಂಗಿಲ್ಲ ಅದಲ್ಲದೆ ರೋಡೋಫೈಸಿಯೆಗಳು ವಿಶೇಷವಾಗಿರೋದ್ರಿಂದ ಅವುಗಳಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ನೋಡ್ತೀವಿ ಬೇರೆ ಯಾವ ಆಲ್ಗೆಗಳಲ್ಲೂ ನೋಡಂಗಿಲ್ಲ ದೀಸ್ ಆರ್ ದ ತ್ರೀ ಡಿಫರೆಂಟ್ ಕ್ಲಾಸಸ್ ಆಫ್ ಕ್ಲಾಸ್ ಆಲ್ಗೆ ವಿತ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಎಕ್ಸಾಂಪಲ್ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು ಎಕನಾಮಿಕ್ ಇಂಪಾರ್ಟೆನ್ಸಸ್ ಆಫ್ ದ ಆಲ್ಗೆ ಎಕನಾಮಿಕ್ ಇಂಪಾರ್ಟೆನ್ಸಸ್ ಅಂದರೆ ಏನು ಎಕನಾಮಿಕ್ ಇಂಪಾರ್ಟೆನ್ಸಸ್ ಅಂದರೆ ಆಲ್ಗೆಗಳು ಮನುಷ್ಯನಿಗೆ ಯಾವ ರೀತಿ ಉಪಯುಕ್ತ ಅಂದರೆ ಮನುಷ್ಯನಿಗೆ ಆಲ್ಗೆಗಳು ಯಾವ ರೀತಿ ಉಪಯುಕ್ತ ಅವು ಯಾವ ರೀತಿ ನಮಗೆ ಸಹಾಯವನ್ನು ಮಾಡಿಕೊಡ್ತವ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ತೀವಿ ಹೌ ಆ್ಯಕ್ಚುಲಿ ದ ಆಲ್ಗೆ ಆರ್ ಬೆನಿಫಿಷಿಯಲ್ ಟು ದಿ ಮ್ಯಾನ್ ಆಲ್ಗೆಗಳು ಮನುಷ್ಯನಿಗೆ ಬಹಳ ರೀತಿಯಲ್ಲಿ ಅಥವಾ ಬಹಳ ವೇಸ್ನಲ್ಲಿ ಅನುಕೂಲ ಮಾಡಿಕೊಡ್ತವೆ ಲೈಕ್ ಫಾರ್ ಎಕ್ಸಾಂಪಲ್ ಮೊದಲನೆಯ ಉಪಯೋಗ ಹೌ ಆ್ಯಕ್ಚುಲಿ ದ ಆಲ್ಗೆ ಆರ್ ಬೆನಿಫಿಷಿಯಲ್ ಆಲ್ಗೆಗಳು ಫೋಟೋಸಿಂಥೆಟಿಕ್ ಆಗಿರ್ತವೆ ಮೀನ್ಸ್ ಅವಕ್ಕೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಿರ್ವಹಿಸುವಂಥ ಸಾಮರ್ಥ್ಯ ಇರ್ತದೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಿರ್ವಹಿಸೋ ಸಲುವಾಗಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಿರ್ವಹಿಸಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಮಾಡ್ಕೊಳ್ತವ ಅಂದರೆ ಕಾರ್ಬನ್ ಸ್ಥಿರೀಕರಣ ಮಾಡ್ತವೆ ಕಾರ್ಬನ್ ಸ್ಥಿರೀಕರಣ ಮಾಡೋದು ಅಂದರೆ ಏನು ಅಟ್ಮಾಸ್ಫಿಯರ್ನಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಹಾರದ ರೂಪದಲ್ಲಿ ಪರಿವರ್ತನೆ ಮಾಡೋದಕ್ಕೆ ನಾವು ಅದಕ್ಕೆ ಕಾರ್ಬನ್ ಫಿಕ್ಸೇಷನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಂತ ಕರಿತೀವಿ ಆಹಾರವನ್ನು ತಯಾರಿಸಲಿಕ್ಕೆ ಅಟ್ಮಾಸ್ಫಿಯರ್ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ತನ್ನ ಆಹಾರ ತಯಾರಿಕೆಗೆ ಬಳಸ್ಕೊಳ್ಳೋಕ್ಕೆ ಫೋಟೋಸಿಂಥಸಿಸ್ ಅನ್ನೋ ಒಂದು ಕ್ರಿಯೆಯ ಸಹಾಯ ತೆಗೆದುಕೊಳ್ತದೆ ಇದರಿಂದ ಏನು ಲಾಭ ನಮ್ಮ ವಾತಾವರಣದಲ್ಲಿರುವ ಹಾಫ್ ಆಫ್ ದ ಟೋಟಲ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ವಾತಾವರಣದಲ್ಲಿ ಎಷ್ಟು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅದ ಅದರಲ್ಲಿನ ಅರ್ಧದಷ್ಟು ಕಾರ್ಬನ್ ಡೈಆಕ್ಸೈಡ್ ಆಲ್ಗೆಗಳು ಸ್ಥಿರೀಕರಣ ಮಾಡಿ ಆಹಾರವನ್ನು ತಯಾರಿಸ್ಕೊಳ್ತವೆ ಯಾವ ಕ್ರಿಯೆಯಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಸ್ಥಿರೀಕರಣ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊಂಡಿನಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಅದರಿಂದ ಆಹಾರದ ಮಾಲಿಕ್ಯೂಲ್ ಅಂದರೆ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಮಾಡ್ಕೊಳ್ತವೆ ಅಥವಾ ಒಂದು ಸ್ಟೇಬಲ್ ಪ್ರಾಡಕ್ಟಾಗಿ ಪರಿವರ್ತನೆ ಮಾಡ್ಕೊಳ್ತದೆ ಸ್ಥಿರವಾದ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ಕೊಳ್ತವೆ ಇದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಂತ ಕರಿತೀವಿ ಒಂದ್ಸತಿ ರಿಪೀಟ್ ಮಾಡ್ತೀನಿ ಲಕ್ಷ್ಯ ಕೊಡ್ರಿ ಯೂಶಲಿ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಫಿಕ್ಸ್ಡ್ ಬೈ ದ ಆಲ್ಗೆ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಬಟ್ ರಿಮೆಂಬರ್ ಅಟ್ ಲೀಸ್ಟ್ ಹಾಫ್ ಆಫ್ ದ ಟೋಟಲ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಫಿಕ್ಸ್ಡ್ ಬೈ ದ ಆಲ್ಗೆ ಡ್ಯೂರಿಂಗ್ ಫೋಟೋಸಿಂಥಸಿಸ್ This is the first economic importance of the algae. ಎರಡನೇ ಉಪಯೋಗ ಏನು What is the second benefit of algae? ಆಲ್ಗೆಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಿರ್ವಹಿಸುವಾಗ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತವೆ
दे टेक इन कार्बन डाइऑक्साइड एंड रिलीज द ऑक्सीजन ड्यूरिंग फोटोसिंथेसिस आल्गे द्युति संश्लेषण क्रिया निर्वहिसुवागा कार्बन डाइऑक्साइड अन्नु तेगेदुकोंडु ऑक्सीजन अन्नु रिलीज माडोदरिंद तम्म वातावरणदल्लि ऑक्सीजनिन प्रमाण जास्ति माडुत्तवे दे इनक्रीज द अमौंट आफ् डिसॉल्व्ड ऑक्सीजन इन देर इमीडियट एनविरॉन्मेंट ई तर आगोदरिंद प्यूरीफाई आगद गाड़ी शुद्धीकरण आगद एयर प्यूरीफाइंग टेक्स प्लेस बिकॉज ऑफ आल्गे हेंगंद्रे फोटोसिंथेसिस आगो मुंदागा वातावरण कार्बन डाइऑक्साइड तक आहार तैयारिसिकोंडु ऑक्सीजन रिलीज माड्तव रिमेंबर आल्गे आर हेल्पफुल फॉर प्यूरीफाइंग द एयर बिकॉज दे टेक इन कार्बन डाइऑक्साइड रिलीज द ऑक्सीजन ड्यूरिंग फोटोसिंथेसिस विच इंक्रीजेस द अमाउंट ऑफ डिसॉल्व्ड ऑक्सीजन इन देयर इमीडिएट एनवायरनमेंट इदु एरडने उपयोग व्हाट इज द थर्ड बेनिफिट ऑफ आल्गे ಆಲ್ಗೆಗಳಿಂದ ನಮಗೆ ಮೂರನೇ ಪ್ರಯೋಜನ ಯಾವುದು ಆಲ್ಗೆಗಳು ಬಹಳ ಎತ್ತರವಾದ ಸ್ಥಾನದಲ್ಲಿ ಅದವು ಯಾವುದರ ಸಲುವಾಗಿ ಅವು ಪ್ರೈಮರಿ ಪ್ರೊಡ್ಯೂಸರ್ ಗಳಾಗಿ ಕರೆಸಿಕೊಳ್ಳುತ್ತವೆ ವೈ ದೇ ಆರ್ ಕಾಲ್ಡ್ ಆಸ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ನಾವು ಯಾಕೆ ಕರೀತೀವಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದ್ರೆ ಆಹಾರದ ಮಾಲಿಕ್ಯೂಲ್ ಗಳನ್ನು ತಯಾರು ಮಾಡ್ಕೊಳ್ಳೋದರೊಳಗಡೆ ದೀಸ್ ಆರ್ ದ ಫಸ್ಟ್ ಆರ್ಗನಿಸಂ ಆಲ್ಗೆಗಳು ಆಹಾರ ತಯಾರಿಕೆ ಕ್ರಿಯೆಯಲ್ಲಿ ಅಥವಾ ಆಹಾರ ಪ್ರಾಡಕ್ಟ್ಸ್ ಗಳ ತಯಾರಿಕೆಯಲ್ಲಿ ಇವು ಮೊದಲ ಸ್ಥಾನವನ್ನು ಪಡೆದುಕೊಂಡು ಆಹಾರ ಸರಪಳಿಯಲ್ಲಿ ಇವು ಫಸ್ಟ್ ಜೀವಿಗಳಾಗಿರ್ತವೆ ಆಹಾರ ಸರಪಳಿ ಅಂದ್ರೆ ಫುಡ್ ಚೈನ್ ಅಲ್ಲಿ ಈ ಫಸ್ಟ್ ಆರ್ಗನಿಸಂ ಗಳಾಗಿರೋದ್ರಿಂದ ಇದರ ಮೇಲೆ ನೆಕ್ಸ್ಟ್ ಜೀವಿಗಳು ಡಿಪೆಂಡ್ ಆಗಿರ್ತವು ಎಲ್ಲಿ ಇನ್ ದ ಅಕ್ವಾಟಿಕ್ ಹ್ಯಾಬಿಟಟ್ ಅಂದ್ರೆ ನೀರಿನಲ್ಲಿ ಆಲ್ಗೆಗಳು ಆಹಾರ ಸರಪಳಿಯಲ್ಲಿ ಮೊದಲನೇ ಜೀವಿಗಳಾಗಿರ್ತವ ಯಾಕಂದ್ರೆ ಆಹಾರ ತಯಾರಿಕೆಯಲ್ಲಿ ಅಥವಾ ಆಹಾರದ ಅಥವಾ ಎನರ್ಜಿ ಮಾಲಿಕ್ಯೂಲ್ ಗಳ ತಯಾರಿಕೆಯಲ್ಲಿ ಇವು ಮೊದಲ ಸ್ಥಾನವನ್ನು ಪಡೆದುಕೊಂಡವು ವೈ ಬಿಕಾಸ್ ದೇ ಹ್ಯಾವ್ ದ ಕೆಪಾಸಿಟಿ ಆಫ್ ಫೋಟೋಸಿಂಥೆಸಿಸ್ ರಿಮೆಂಬರ್ ಆಲ್ಗೆ ಆರ್ ಆಫ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್ ಆಸ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂಡ್ ಫಾರ್ಮ್ಸ್ ದ ಬೇಸ್ ಫಾರ್ ಆರ್ ಫಾರ್ಮ್ಸ್ ದ first organism of any food chain in the aquatic habitat idu moorane upayoga the next economic importance of alge galinda namage innondu yav labha 70 marine species galalli ಮೂರು ಸ್ಪೀಷೀಸ್ಗಳು ನಾವು ತೆಗೆದುಕೊಂಡ್ರೆ ಲೈಕ್ ಪೋರ್ಫೈರಾ ಲ್ಯಾಮಿನೇರಿಯಾ ಹಾಗೂ ಸರ್ಗ್ಯಾಸಮ್ ಪೋರ್ಫೈರಾ ಲ್ಯಾಮಿನೇರಿಯಾ ಹಾಗೂ ಸರ್ಗ್ಯಾಸಮ್ ಈ ಮೂರು ಮರೈನ್ ಸ್ಪೀಷೀಸ್ ಆಫ್ ಆಲ್ಗೆಗಳೇನದವ ಅವು ಆಹಾರಗಳಾಗಿ ನಾವು ಬಳಸ್ಕೊಳ್ತೀವಿ ದ ತ್ರೀ ಸ್ಪೀಷೀಸ್ ಆಫ್ ಆಲ್ಗೆ ಲೈಕ್ ಪೋರ್ಫೈರಾ ಲ್ಯಾಮಿನೇರಿಯಾ and sargassum are used as the source of food among 70 species of marine algae 70 species of marine algae galalli naavu moore species galanna as a source of food aagi balaskotive athava aahara tayarisodrolagade naavu avugalanna upayogisukolutive the next economic importance of the algae There are some red algae and brown algae, which are commercially valuable.
ಕಮರ್ಷಿಯಲಿ ಬಹಳ ಉಪಯೋಗವಾಗುವಂಥ ರೆಡ್ ಆಲ್ಗೆ ಬ್ರೌನ್ ಆಲ್ಗೆಗಳು ಒಂದು ಪ್ರಾಡಕ್ಟನ್ನು ಉತ್ಪತ್ತಿ ಮಾಡ್ತವೆ. ದೇ ಆರ್ ದ ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸಸ್. ದೇ ಆರ್ ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸಸ್. ನೆನ್ಪಿಟ್ಕೊಳ್ರಿ, ರೆಡ್ ಆ್ಯಂಡ್ ಬ್ರೌನ್ ಆಲ್ಗೆ ಪ್ರೊಡ್ಯೂಸ್ ಕಮರ್ಷಿಯಲಿ ವ್ಯಾಲ್ಯುಯಬಲ್ ಪ್ರಾಡಕ್ಟ್ ಕಾಲ್ಡ್ ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸಸ್. ಏನಿದು ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್? ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸಸ್ ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಹೋಲ್ಡ್ ದ ವಾಟರ್. ಯಾವ ಸಬ್ಸ್ಟೆನ್ಸ್ಗಳು ನೀರನ್ನು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಇರ್ತದೋ ಅದಕ್ಕೆ ನಾವು ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಉದಾಹರಣೆ, ಎಕ್ಸಾಂಪಲ್, ಮೊದಲನೆಯದ್ದು ಆಲ್ಜಿನ್. ಆಲ್ಜಿನ್ ಎನ್ನುವ ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ರೌನ್ ಆಲ್ಗೆ. ಆಲ್ಜಿನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ರೌನ್ ಆಲ್ಗೆ. ಅದೇ ರೀತಿ ಇನ್ನೊಂದು ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್, ದಟ್ ಈಸ್ ಕೆರಾಜೀನ್. ಕೆರಾಜೀನ್ ಎನ್ನುವ ಮತ್ತೊಂದು ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್ ದಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ರೆಡ್ ಆಲ್ಗೆ. ಈ ಥರ ಎರಡು ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್ ಎಕ್ಸಾಂಪಲ್ಗಳಾಗಿ ತಗೋಬಹುದು. ಮೊದಲನೇದು ಆಲ್ಜಿನ್ ಫ್ರಮ್ ಬ್ರೌನ್ ಆಲ್ಗೆ, ಕೆರಾಜಿನ್ ಫ್ರಮ್ ರೆಡ್ ಆಲ್ಗೆ. ನೆಕ್ಸ್ಟ್ ಒನ್ ಮೋರ್ ಕಮರ್ಷಿಯಲಿ ವ್ಯಾಲ್ಯುಯಬಲ್ ಪ್ರಾಡಕ್ಟ್, ದಟ್ ಈಸ್ ಅಗಾರ್. ಅಗಾರ್ ಈಸ್ ಒನ್ ಮೋರ್ ಕಮರ್ಷಿಯಲಿ ವ್ಯಾಲ್ಯುಯಬಲ್ ಪ್ರಾಡಕ್ಟ್. ಇದು ಯಾವ ಜೀವಿಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ? ಇಟ್ ಈಸ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ರೆಡ್ ಆಲ್ಗೆ, ದಟ್ ಈಸ್ ಜೆಲೀಡಿಯಂ ಆ್ಯಂಡ್ ಗ್ರ್ಯಾಸಿಲೇರಿಯಾ. ಗ್ರ್ಯಾಸಿಲೇರಿಯಾ ಹಾಗೂ ಜೆಲೀಡಿಯಂ ಎನ್ನುವ ಆಲ್ಗೆಗಳಿಂದ ಈ ಅಗಾರನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಅವುಗಳ ಲಾಭ ಏನು? ವೇರ್ ದೇ ಆರ್ ಯೂಸ್ಡ್, ವೇರ್ ದ ಅಗಾರ್ ಈಸ್ ಯೂಸ್ಡ್. ಅಗಾರು ಎರಡು ಕಡೆ ಬಹಳ ಉಪಯೋಗ. ಮೊದಲನೇದು, ಅಗಾರ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೀಡಿಯಾ. ಅಗಾರ್ ನಾವು ಮೀಡಿಯಾ ಪ್ರಿಪರೇಷನ್ ಸಲುವಾಗಿ ಯೂಸ್ ಮಾಡ್ಕೊಳ್ತೀವಿ. ಮೀಡಿಯಾ ಅಂದರೆ ಏನು? ಮೀಡಿಯಾ ಅಂದರೆ ದ ನ್ಯೂಟ್ರಿಯಂಟ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಫಾರ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನೋಡ್ರಿ, ಸೂಕ್ಷ್ಮ ಜೀವಿಗಳನ್ನು ಲ್ಯಾಬ್ರೋಟ್ರಿ ಕಂಡೀಷನ್ಸ್ಗಳಲ್ಲಿ ಬೆಳೆಯೋ ಸಲುವಾಗಿ ನಾವು ನ್ಯೂಟ್ರಿಯಂಟು ಅಥವಾ ಅವುಗಳಿಗೆ ನಾವೇನು ಆಹಾರ ಕೊಡ್ತೀವಿ ಆ ಆಹಾರಕ್ಕೆ ನಾವು ಮೀಡಿಯಾ ಅಂತ ಕರಿತೀವಿ. ಆ ಮೀಡಿಯಾ ನಾವೇನು ಪ್ರಿಪೇರ್ ಮಾಡಿರ್ತೀವಿ ಅದು ಗಟ್ಟಿ ಆಗೋ ಸಲುವಾಗಿ ಅಗಾರನ್ನು ಬಳಸ್ತೀವಿ. ಅಗಾರ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ದ ಮೀಡಿಯಾ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ಲ್ಯಾಬ್ರೋಟ್ರಿ. ಎರಡನೇ ಲಾಭ ಏನು ಅಗಾರಿಂದ? ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಜೆಲ್ಲೀಸ್. ಅಗಾರನ್ನು ನಾವು ಐಸ್ ಕ್ರೀಮು ಹಾಗೂ ಜೆಲ್ಲೀಸ್ಗಳನ್ನು ಸಾಲಿಡಿಫೈ ಮಾಡೋ ಸಲುವಾಗೂ ಸಹಿತ ಯೂಸ್ ಮಾಡ್ಕೊಳ್ತೀವಿ. ಅಗಾರ್ ಈಸ್ ಅ ಕಮರ್ಷಿಯಲಿ ವ್ಯಾಲ್ಯುಯಬಲ್ ಪ್ರಾಡಕ್ಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಗ್ರ್ಯಾಸಿಲೇರಿಯಾ ಆ್ಯಂಡ್ ಜೆಲೀಡಿಯಂ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೀಡಿಯಾ. ಆ್ಯಂಡ್ ಒನ್ ಮೋರ್ ಯೂಸ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಜೆಲೀಸ್. ದೀಸ್ ಆರ್ ದ ಟೂ ಯೂಸಸ್ ಆಫ್ ಅಗಾರ್ ಇನ್ ಲ್ಯಾಬ್ರೋಟ್ರಿ ಆ್ಯಂಡ್ ಫಾರ್ ದ ಪ್ರಿಪರೇಷನ್ಸ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಜೆಲೀಸ್. ನೆಕ್ಸ್ಟ್, ದೇರ್ ಆರ್ ಟೂ ಮೋರ್ ಆಲ್ಗೆ. ಇನ್ನೂ ಎರಡು ಆಲ್ಗೆಗಳಿದಾವೆ, ಲೈಕ್ ಕ್ಲೋರೆಲ್ಲಾ ಆ್ಯಂಡ್ ಸ್ಪಿರುಲಿನಾ. ಕ್ಲೋರೆಲ್ಲಾ ಆ್ಯಂಡ್ ಸ್ಪಿರುಲಿನಾ ಆರ್ ದ ಟೂ ಆಲ್ಗೆ. ಈ ಎರಡು ಆಲ್ಗೆಗಳೇನದವ? ದೇರ್ ಆರ್ ಟೂ ಆಲ್ಗೆ ವಿಚ್ ಆರ್ ವೆರಿ ರಿಚ್ ಇನ್ ಪ್ರೋಟೀನ್ಸ್. ಎರಡು ಆಲ್ಗೆಗಳು ಕ್ಲೋರೆಲ್ಲಾ ಹಾಗೂ ಸ್ಪಿರುಲಿನಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಈ ಜೀವಿಗಳಿಂದ ನಾವು
ಪ್ರೋಟೀನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಆಸ್ ಅ ಸೋರ್ಸ್ ಆಫ್ ಪ್ರೋಟೀನ್ ಪ್ರೋಟೀನ್ ಸೋರ್ಸ್ ಗಳಾಗಿ ಅದರಿಂದ ನಾವು ಪ್ರೋಟೀನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದನ್ನ ಸ್ಪೇಸ್ ಟ್ರಾವೆಲರ್ ಅಂದ್ರೆ ಅಂತರಿಕ್ಷ ಯಾನಿಗಳಲ್ಲಿ ಆಹಾರದ ರೂಪದಲ್ಲಿ ಯೂಸ್ ಮಾಡ್ಕೊಳ್ತಾರೆ ಯಾಕಂದ್ರೆ ಅಂತರಿಕ್ಷಕ್ಕೆ ಹೋಗುವಾಗ ಅವರು ಯಾವುದೇ ರೀತಿಯಾದ ಆಹಾರವನ್ನ ತೆಗೆದುಕೊಳ್ಳಂಗಿಲ್ಲ ಹಾಗಾಗಿ ಪ್ರೋಟೀನ್ ಸೋರ್ಸು ಕಾರ್ಬೋಹೈಡ್ರೇಟ್ ಸೋರ್ಸು ಲಿಪಿಡ್ ಸೋರ್ಸು ಅಂತ ತಗೊಂಡು ಹೋಗ್ತಾರೆ ಆ ಪ್ರೋಟೀನ್ ಸೋರ್ಸ್ ಅವರೇನ್ ತಗೊಂಡು ಹೋಗ್ತಾರೆ ಅದನ್ನ ಎಕ್ಸ್ಟ್ರಾಕ್ಟ್ ಈ ಎರಡು ಆರ್ಗನಿಸಂ ಗಳಿಂದ ಮಾಡ್ತಾರೆ ಒಂದು ಕ್ಲೋರೆಲ್ಲಾ ಇನ್ನೊಂದು ಸ್ಪಿರುಲಿನಾ Chlorella and spirulina are source of proteins which are used as the protein supplement by the space traveler. These are all the economic importances of the algae. Modalnedu about 50% of the total carbon dioxide andre total carbon dioxide alli 50% or half the amount of total carbon dioxide is fixed by the algae yavaga during photosynthesis eradane labha enu andre photosynthesis andre photosynthesis nirvahisovaga during photosynthesis they release the oxygen and increase the amount of oxygen in their immediate environment and help in purifying the air what is the third economic importance they are the paramount importance andre bahala visheshavada bahala upayogavaguvanta jeevigalu as the primary producers for producing energy rich compounds and form the base for the many food chain in the aquatic habitat ಗಳಲ್ಲಿ ಆಹಾರ ಸರಪಳಿಯಲ್ಲಿ ಇವು ಮೊದಲನೇ ಜೀವಿಗಳಾಗಿ ಕರೆಸಿಕೊಳ್ತವೆ ಯಾಕಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆಗೋದ್ರಿಂದ ಎನರ್ಜಿ ರಿಚ್ ಕಾಂಪೌಂಡ್ ಗಳ ತಯಾರಿಕೆ ಅವು ಮಾಡ್ತಾ ಇರ್ತವೆ ನೆಕ್ಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಏನಂದ್ರೆ ಮೂರು ಮರೈನ್ ಸ್ಪೀಷೀಸ್ ಗಳು ಲೈಕ್ ಪೋರ್ಫೈರಾ ಲ್ಯಾಮಿನೇರಿಯಾ ಹಾಗೂ ಸರ್ಗ್ಯಾಸಮ್ ಗಳೇನದವ ದೇ ಆರ್ ಆಕ್ಟಿಂಗ್ ಆಸ್ ದ ಸೋರ್ಸ್ ಆಫ್ ಫುಡ್ ಅಮಾಂಗ್ 70 ಮರೈನ್ ಸ್ಪೀಷೀಸ್ ಅದೇ ರೀತಿ ರೆಡ್ ಮತ್ತೆ ಬ್ರೌನ್ ಆಲ್ಗೆಗಳೇನದವ ದೇ ಆರ್ ಪ್ರೊಡ್ಯೂಸಿಂಗ್ ದ ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸಸ್ they are producing hydrocolloidal substances andre water holding substances gala produce martavu avugalinda example yavu one is algin extracted from brown algae mattondu kerogen extracted from red algae ivu eradu commercially bahala valuable ಅದೇ ರೀತಿ ಇನ್ನೊಂದು ಕಮರ್ಷಿಯಲಿ ವ್ಯಾಲ್ಯುಯಬಲ್ ಪ್ರಾಡಕ್ಟ್ ಯಾವುದು ದಟ್ ಈಸ್ ಅಗಾರ್ ಅಗಾರ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಟೂ ಆಲ್ಗೆ ಒನ್ ಈಸ್ ಗ್ರಾಸಿಲೇರಿಯಾ ಎನದರ್ ಒನ್ ಈಸ್ ಜಲೀಡಿಯಂ ಗ್ರಾಸಿಲೇರಿಯಾ ಮತ್ತು ಜಲೀಡಿಯಂ ಎನ್ನುವ ಎರಡು ಅಗಾರ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗಿದ ಒಂದು ಯೂಸ್ ಏನದ್ರದ್ದು ಅಗಾರ್ದು ಅಂದರೆ ದೇ ಆರ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೀಡಿಯಾ ಫಾರ್ ಗ್ರೋಯಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂಡರ್ ಲ್ಯಾಬ್ರೋಟ್ರಿ ಕಂಡೀಷನ್ಸ್ ಲ್ಯಾಬ್ಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬೆಳೆಸೋ ಸಲುವಾಗಿ ನಾವೇನು ಆಹಾರ ಕೊಡ್ತೀವಿ ಅದಕ್ಕೆ ಮೀಡಿಯಾ ಅಂತೀವಿ ಆ ಮೀಡಿಯಾ ಸಾಲಿಡಿಫೈ ಆಗೋದಕ್ಕೆ ಜೆಲ್ಲಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಅಗಾರನ್ನು ಯೂಸ್ ಮಾಡ್ತೀವಿ ಇನ್ನೊಂದು ಅಗಾರಿನ ಬಳಕೆ ಎಲ್ಲಿ ಆಗ್ತದ ಅಂದರೆ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಜೆಲ್ಲೀಸ್ ಲಾಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು ಅಂದರೆ ಕ್ಲೋರೆಲ್ಲಾ ಆ್ಯಂಡ್ ಸ್ಪಿರುಲಿನಾ ಆರ್ ದ ಪ್ರೋಟೀನ್ ಸೋರ್ಸ್ ಆರ್ ದೇ ಆರ್ ವೆರಿ ರಿಚ್ ಇನ್ ಪ್ರೋಟೀನ್ ಸೋರ್ಸ್ ಬಹಳ ಪ್ರಮಾಣದ ಪ್ರೋಟೀನ್ ಅವುಗಳಲ್ಲಿ ಉತ್ಪತ್ತಿ ಆಗೋದ್ರಿಂದ ದೇ ಆರ್ ಯೂಸ್ಡ್ ಆಸ್ ದ ಪ್ರೋಟೀನ್ ಸೋರ್ಸ್ ಅವುಗಳಿಂದ ಪ್ರೋಟೀನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ದೇ ಆರ್ ಯೂಸ್ಡ್ ಆಸ್ ಪ್ರೋಟೀನ್ ಸಪ್ಲಿಮೆಂಟ್ ಬೈ ದ ಸ್ಪೇಸ್ ಟ್ರಾವೆಲರ್ ದೀಸ್ ಆರ್ ದ ಎಕನಾಮಿಕ್ ಇಂಪಾರ್ಟೆನ್ಸಸ್ ಆಫ್ ದ ಆಲ್ಗೆ ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ಎವ್ರಿಥಿಂಗ್ ರಿಗಾರ್ಡಿಂಗ್ ದ ಫಸ್ಟ್ ಕ್ಲಾಸ್
ಮೊದಲನೆಯ ವರ್ಗ ಸಸ್ಯ ಸಾಮ್ರಾಜ್ಯದ ಮೊದಲನೆಯ ವರ್ಗ ಶೈವಲಗಳ ಬಗ್ಗೆ ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಓದಿದ್ವಿ ಅಂದ್ರೆ ಆ ವರ್ಗದಲ್ಲಿ ಬರುವ ಸಾಮಾನ್ಯ ಗುಣಲಕ್ಷಣಗಳಾಗಿರಬಹುದು ಅವುಗಳ ವರ್ಗೀಕರಣ ಆಗಿರಬಹುದು ಆ ಆಲ್ಗೆಗಳಲ್ಲಿ ಬರುವ ಮೂರು ವರ್ಗಗಳ ಗುಣಲಕ್ಷಣಗಳು ಮತ್ತು ಅವುಗಳ ಉದಾಹರಣೆಗಳನ್ನು ನಾವು ನೋಡಿದ್ವಿ ಅಷ್ಟಲ್ಲದೇನೆ ಅವುಗಳ ಎಕನಾಮಿಕ್ ಇಂಪಾರ್ಟೆನ್ಸಸ್ ಗಳನ್ನು ಸಹಿತ ನಾವು ಓದಿದ್ವಿ ಟಿಲ್ ನೌ ವಿ ಹ್ಯಾವ್ ಸ್ಟಡಿಡ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆಲ್ಗೆ ಕ್ಲಾಸಸ್ ಆಫ್ ಆಲ್ಗೆ their characteristics with examples also their economic importances ಇಲ್ಲಿಗೆ ಆಲ್ಗೆಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ನೀವು ಪಡೆದುಕೊಂಡಿರಿ this is all about algae ಮುಂದಿನ ವಿಡಿಯೋನಲ್ಲಿ in our next video we will come with the next class of kingdom plantae That is bryophyta. ಮುಂದಿನ ವಿಡಿಯೋನಲ್ಲಿ ನಾವು ಸಸ್ಯ ಸಾಮ್ರಾಜ್ಯದಲ್ಲಿ ಬರುವ ಎರಡನೆಯ ವರ್ಗ ಅದು ಹಾವಸೆ ಸಸ್ಯಗಳು ಅಥವಾ ಬ್ರಯೋಫೈಟ್ಸ್ ಅಂತ ಏನು ಹೇಳ್ತೀವಿ ಅವುಗಳ ಗುಣಲಕ್ಷಣಗಳಾಗಿರಬಹುದು ಅಂದ್ರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕನಾಮಿಕ್ ಇಂಪಾರ್ಟೆನ್ಸಸ್ ಅಂದ್ರೆ ಅವುಗಳ ಯೂಸಸ್ ಮತ್ತೆ ಅದರಲ್ಲಿ ಬರುವ ವರ್ಗಗಳು ಕ್ಲಾಸಸ್ ಇನ್ಕ್ಲೂಡೆಡ್ ಇನ್ ಬ್ರಯೋಫೈಟಾ ಈ ಎಲ್ಲ ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ ಟೇಕ್ ಕೇರ್